ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಈ ದಿನದ ರಾಶಿ ಫಲಗಳು. ಮೇಷರಾಶಿ, ಮನೆಯಲ್ಲಿ ಸಂಭ್ರಮ, ಉತ್ತಮ ಧನಾರ್ಜನೆಯಿಂದ ಮಾನಸಿಕ ನೆಮ್ಮದಿ, ಪಾಲುದಾರಿಕೆಯಿಂದ ಲಾಭ, ಮಕ್ಕಳಿಂದ ಅನುಕೂಲ. ಸ್ನೇಹಿತರ ಭೇಟಿ ಇರುತ್ತೆ. ಉದ್ಯೋಗದಲ್ಲಿ ನಿರಾಸಕ್ತಿ, ಸೋಮಾರಿತನ, ಬಾಲಗ್ರಹ ದ್ರಾಶಗಳು, ಗರ್ಭದೋಷ, ರಾಜಕೀಯ ವ್ಯಕ್ತಿಗಳಿಂದ ಸಹಾಯದ ನಿರೀಕ್ಷೆ. ವೃಷಭ ರಾಶಿ, ಪರಿಶ್ರಮಕ್ಕೆ ತಕ್ಕ ಫಲ ಇದೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ತಾಯಿಯಿಂದ ಸಹಕಾರ, ವೈರಾಗ್ಯದ ಭಾವ, ಗುಪ್ತ ಮಾರ್ಗದಲ್ಲಿ ಜಯ. ಪರರಿಗೆ ಸಹಾಯ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸ್ಥಿರಾಸ್ತಿ, ವಾಹನ ಯೋಗ, ದೈವ ಕಾರ್ಯಗಳು, ವಯೋವೃದ್ಧರಿಂದ ಸಹಾಯ. ಇನ್ನು ಮಿಥುನ ರಾಶಿ, ಕಠಿಣ ಪರಿಶ್ರಮದಿಂದ ದೇಹದ ಆಯಾಸ, ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿ, ಅನಗತ್ಯ ಪ್ರಯಾಣ, ವ್ಯವಹಾರಗಳಲ್ಲಿ ಗುರಿ ಸಾಧನೆ, ಧೈರ್ಯದಿಂದ ಕಾರ್ಯ ಜಯ. ಪಿತ್ತದೋಷ, ನೆರೆಹೊರೆಯವರೊಂದಿಗೆ ಮನಸ್ತಾಪ, ಉದ್ಯೋಗ ಬದಲಾವಣೆ, ಆಲೋಚನೆ, ಆಯುಷ್ಯದ ಭೇದಿ. ಇನ್ನು ಕರ್ಕಾಟಕ ರಾಶಿ, ಕ್ರಿಯಾಶೀಲರಾಗಿರುವರಿ. ಉದ್ಯೋಗ ವ್ಯವಹಾರದಲ್ಲಿ ಚೇತರಿಕೆ ಇದೆ. ಅಲಂಕಾರಿಕ ವಸ್ತುಗಳ ಖರೀದಿ, ಆರ್ಥಿಕ ಅನುಕೂಲ, ಸ್ವಯಂಕೃತ ಅಪರಾಧಗಳು, ದಾಂಪತ್ಯದಲ್ಲಿ ಸ್ವಲ್ಪ ನಿರಾಸಕ್ತಿ, ಆತುರ ಅಧಿಕ, ಕೋಪ, ಕಣ್ಣಿನಲ್ಲಿ ಸಮಸ್ಯೆ, ವ್ಯಾಪಾರ ವೃದ್ಧಿ. ಸಿಂಹರಾಶಿ, ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ. ದೈಹಿಕ ಮಾನಸಿಕ ಆರೋಗ್ಯ ಸದೃಢವಾಗಿರುತ್ತೆ. ಧನಾರ್ಜನೆಯಲ್ಲಿ ಅನುಕೂಲ. ವಿದ್ಯಾರ್ಥಿಗಳಿಗೆ ಶುಭ ದಿನ. ಸೋಮಾರಿತನದಿಂದ ಅವಕಾಶ ವಂಚಿತ ಆಗುವ ಸಾಧ್ಯತೆ ಇದೆ. ದೀರ್ಘಕಾಲದ ಅನಾರೋಗ್ಯದ ಚಿಂತೆ, ಅಲರ್ಜಿ ಸಮಸ್ಯೆಗಳು. ಕನ್ಯಾರಾಶಿ, ಭೂಮಿ ಆಸ್ತಿ ವಿಚಾರದಲ್ಲಿ ಲಾಭ, ಮೇಲಾಧಿಕಾರಿಗಳ ಪ್ರಶಂಸೆ, ಹೊಸ ಹೂಡಿಕೆಯ ಮುನ್ನ ಎಚ್ಚರಿಕೆ ಅಗತ್ಯ. ದೇವತಾ ಕಾರ್ಯಗಳಿಗೆ ಖರ್ಚುಗಳು, ಗುಪ್ತ ಮಾರ್ಗದಿಂದ ಕಾರ್ಯ ಜಯ, ದೂರ ಪ್ರಯಾಣದ ಯೋಜನೆ, ಪರಸ್ಥಳ ವಾಸ. ಇನ್ನು ತುಲಾರಾಶಿಗೆ ಬರೋಣ. ವಾಹನ ಸಂಚಾರದಲ್ಲಿ ಎಚ್ಚರಿಕೆ ಅಗತ್ಯ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿ, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲ, ಲಾಭದ ಪ್ರಮಾಣ ಅಧಿಕವಾಗಿರುತ್ತದೆ. ಮಕ್ಕಳಿಂದ ಆರ್ಥಿಕ ಸಹಾಯ, ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ, ಆತ್ಮಗೌರವಕ್ಕೆ ಧಕ್ಕೆ, ಅವಕಾಶ ಇದ್ರೂ ಉಪಯೋಗಿಸಿಕೊಳ್ಳೋದಿಲ್ಲ. ವೃಶ್ಚಿಕ ರಾಶಿ, ದೀರ್ಘ ಪ್ರಯಾಣದಿಂದ ದೇಹದ ಆಯಾಸ, ಸಹೋದ್ಯೋಗಿಗಳ ಜೊತೆಗೆ ಹೊಂದಾಣಿಕೆ ಅಗತ್ಯ. ಉದ್ಯೋಗದಲ್ಲಿ ನಿರಾಸಕ್ತಿ, ಸ್ವಂತ ಉದ್ಯಮದಲ್ಲಿ ಪ್ರಗತಿ, ಅಧಿಕಾರ ವರ್ಗದವರ ಭೇಟಿ, ಗೌರವ ಮತ್ತು ಅಂತಸ್ತಿನ ಚಿಂತೆ, ಪವಿತ್ರ ಯಾತ್ರಾ ಸ್ಥಳ ದರ್ಶನ. ಧನುಸ್ ರಾಶಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ವ್ಯವಹಾರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ, ಮೇಲಾಧಿಕಾರಿಗಳ ಸಹಕಾರ, ದೂರ ಪ್ರಯಾಣ, ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ, ಆಧ್ಯಾತ್ಮಿಕ ಚಿಂತನೆಗಳು, ಮೋಕ್ಷದ ಭಾವ, ದೈವ ಕಾರ್ಯಾಸಕ್ತಿ, ಗುಪ್ತ ಮಾರ್ಗಗಳಿಂದ ಆಪತ್ತು. ಮಕರ ರಾಶಿ, ನಿರೀಕ್ಷಿತ ಧನಾರ್ಜನೆ, ಉದ್ಯೋಗ ವ್ಯವಹಾರದಲ್ಲಿ ಬದಲಾವಣೆ, ಮಿತ್ರರಿಂದ ಸಹಕಾರ, ದುರ್ಘಟನೆಗಳ ನೆನಪು, ಸೋಲು, ನಷ್ಟ, ನಿರಾಸೆಗಳು. ಕುಂಭರಾಶಿ, ಹೊಸ ಉದ್ಯೋಗದತ್ತ ಒಲವು, ಮೇಲಾಧಿಕಾರಿಗಳ ಸಹಕಾರ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ದಾಂಪತ್ಯದಲ್ಲಿ ಬೇಸರ, ಪಾಲುದಾರಿಕೆಯ ಮನಸ್ತಾಪ, ವೈವಾಹಿಕ ಜೀವನ ಚಿಂತೆ, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಸೋಲಿದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಸಾಲಬಾಧೆಗೆ ಒಳಗಾಗುತ್ತೀರಿ. ಮಾತಿನ ಮೇಲೆ ಹಿಡಿತ ಇರಲಿ. ಹಿತಶತ್ರುಗಳ ಕಾಟ, ದಾಂಪತ್ಯ ಸುಖದಿಂದ ಅಂತರ, ಕೈಕಾಲು ನೋವು, ತಾಯಿಯ ಬಂಧುಗಳಿಂದ ಸಮಸ್ಯೆಗಳು, ಅನಾರೋಗ್ಯ, ಸಾಲದ ಚಿಂತೆ, ಹಣ ನೀಡುವಾಗ ದಾಖಲಾತಿ ಅಗತ್ಯ, ನಿರೀಕ್ಷಿತ ಸ್ಥಾನ, ಗೌರವ ಲಭ್ಯ. ಹೀಗಿವೆ ಈ ದಿನದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.